ಪಾವಗಡ ತಾಲೂಕು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಎಸ್ಸಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ರವರನ್ನ ಫಯಾಸ್ ಎಂಬಾತ 9 ಬಾರಿ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಲಾಯಿತು. ಗ್ರೇಟು 2 ತಹಶೀಲ್ದಾರ್ ಎನ್ ಮೂರ್ತಿರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಸ್ವಾಮಿ ವಿವೇಕಾನಂದ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಸೇರಿದಂತೆ ತಾಲೂಕಿನ ವಿವಿಧ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿನಿಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅಡ್ಡಿ ಹಾಕಬಾರ್ದು, ನಮ್ದು ಏನು ಧರ್ಮ ಇದೆ ಹಿಂದೂ ಸಮೇತ ಏನೇ ಇದೆ ಅದನ್ನು ಯಾವತ್ತು ಅಡ್ಡಿ ಮಾಡಬಾರ್ದು, ಅಡ್ಡಿ ಆಗ್ತಾ ಇದೆ ಅದನ್ನು ಮಾತ್ರ ತುಂಬ ತಪ್ಪು. ಎರಡನೇದು ತಪ್ಪು ಮಾಡ್ಕೊಂಡು ವೋಟಿಂಗ್ ಟೈಮ್ ಎಲೆಕ್ಷನ್ ಟೈಮಲ್ಲಿ 100 ರೂಪಾಯಿಗೆ 500 ರೂಪಾಯಿಗೆ 1000 ರೂಪಾಯಿಗೆ ನಮ್ಮ ನಾವು ಮಾರ್ಕೊಳ್ತಾ ಇದ್ದೀನಿ. ಒಂದು 5000ಕ್ಕೆ ಮಾರ್ಕೊಂಡು 5 ವರ್ಷಗಳ ಕಾಲ ನಿಮ್ಮ ಜುಟ್ಟದ ಅವ್ರಿಗೆ ಅವ್ರ ತಲೆ ಕೈ ಕೊಡ್ತಾ ಇದ್ದಾರೆ, ನೀವು ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೀನಿ ತಲೆನ. ಆ ಒಂದು ಕಾರಣ ಹೇಳ್ತಾ ಇರೋದು ನಮಗೆ ಈ ಥರ ಆಗ್ತಿದೆ ಅಂತ ಸಿಸ್ಟಮ್ ಈ ಥರ ಆಗ್ತಿದೆ ಅಂತ ಅಂದರೆ ನಾವು ಕೊಡ್ತಾ ಇರೋ ಓಟು ತುಟ್ಟಿಗೆ ಮಾರ್ಕೊಂಡು ಕೊಡ್ತಾ ಇದ್ದೀವಿ. ಯಾವತ್ತು ತುಟ್ಟಿಗೆ ನಾವು ಓಟು ಕೊಟ್ಟು ಅದು ಯಾವುದು ಚೇಂಜ್ ಆಗುತ್ತೋ ಅದು ಆವತ್ತು ಸಿಸ್ಟಮ್ ಚೇಂಜ್ ಆಗುತ್ತೆ. ದುಡ್ಡಿಗೆ ದಯವಿಟ್ಟು ಓಟ್ ಹಾಕ್ಬೇಡಿ. ನೀವು ನೋಡಿ ಆ ಕ್ಯಾಂಡಿಡೇಟ್ ನೋಡಿ, ಅವರ ಬ್ಯಾಕ್ಗ್ರೌಂಡ್ ನೋಡಿ, ಅವ್ರು ಏನು ಮಾತಾ ಪಾರ್ಟಿ ನೋಡಿ, ಏನು ಮಾಡ್ತಾರೆ ಅಂತ ನೋಡಿ, ಹಂಗೆ ನೋಡ್ಕೊಂಡು ಓಟ್ ನೋಡಿ. ಎಲ್ಲ ಹೆಂಗೆ ವೋಟರ್ಸ್ ನೀವೆಲ್ಲ ನೀವು ಮುಂದೆ ಏನು ಮಾಡೋದು ನೀವು ನೋಡಿ. ಒಬ್ಬರು ದೂಷಣ ಮಾಡೋದು ಅದು ಇಟ್ಸ್ ನಾಟ್ ರೈಟ್. ಎಲ್ಲಿ ನೀವು ಕರೆಕ್ಟಾಗಿ ಅದಕ್ಕೆ ವೋಟ್ ಮಾಡಬೇಕು. ನೀವು ಇಟ್ ಶುಡ್ ಆಲ್ ಕಮ್ ಅಂಡ್ ವೋಟ್, ವೋಟ್ ಫಾರ್ ಅ ರೈಟ್ ಪಾರ್ಟಿ. ಆ ರೈಟ್ ಪಾರ್ಟಿಯಲ್ಲಿ ವೋಟ್ ಮಾಡಿದ್ರೆ ಒಳ್ಳೆ ಗೌರ್ಮೆಂಟ್ ಸಿಗುತ್ತೆ, ನಮ್ಮ ಧರ್ಮ ಫಾಲೋ ಮಾಡೋಕ್ಕೆ ಯಾವತ್ತೂ ಅಡ್ಡಿ ಆಗಲ್ಲ. ನಮ್ಗೆ ಏನು ಕರೆಕ್ಟಾಗಿ ಅದು ಯಾವತ್ತೂ ಅಡ್ಡಿ ಆಗಲ್ಲ. ದಯವಿಟ್ಟು ಅದನ್ನು ಹೇಳ್ತಾರೆ, ಅದು ಪ್ಲೀಸ್ ವೋಟ್ ಫಾರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ಫಾರ್ ರೆಸ್ಪಾನ್ಸಿಬಲ್ ಪರ್ಸನ್. ಈಗ ಏನು ಆ ಥರ ಹೆಣ್ಮಕ್ಳಿಗಾಗಿದೆಯೋ ಮುಂದೆ ಆ ಥರ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ಅದು ಆಗಬಾರ್ದು ಅಂದರೆ ಇಟ್ಸ್ ಅವರ್ ಇನ್ ಹ್ಯಾಂಡ್ಸ್ ಟು ರೈಟ್ ಟು ಎಲೆಕ್ಟ್ ಅ ಗುಡ್ ಗೌರ್ಮೆಂಟ್. ಏನು ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಎಬಿಸಿಪಿ ಕಡೆಯಿಂದ ಸ್ಟೂಡೆಂಟ್ಗಳೆಲ್ಲ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಏನಕ್ಕಂದ್ರೆ ಅತಿ ಘೋರ ಹತ್ಯೆ. ಮತ್ತು ಏನು ಯೂನಿವರ್ಸಿಟಿಯಲ್ಲಿ ಹೋಗಿ ಭೂಮಿ ಒಂದು 9 ಬಾರಿ ಚಾಕುಂಡ ಇರಿತಾನೆ ಅಂದರೆ ಅವರು ಯಾವ ಥರ ಅಂದರೆ ಅವ್ರಿಗೆ ಯಾರದೇ ಭಯ ಇಲ್ಲ, ಯಾರದೇ ಯಾರು ನೋಡ್ತಾರೆ ಯಾರನ್ನು ಇದು ಮಾಡ್ತಾರಂತೆ ಭಯನೇ ಇದ್ದಂಗೆ 9 ಬಾರಿ ಹಿಡಿದು ಅವ ಹುಡುಗಿನ ಹತ್ಯೆ ಮಾಡ್ತಾನೆ. ಈ ಹತ್ಯೆಯನ್ನು ಖಂಡಿಸಿ ನಾವು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕನ್ಬಿಟ್ಟು ಇದನ್ನು ಸಿಬಿಐಗೆ ಕೊಟ್ಟು ಇದನ್ನು ಸರ್ಕಾರಕ್ಕೆ ಸೂಕ್ತ ನ್ಯಾಯ